ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನಾ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳಕತ್ತೀನಿ ಎಲ್ಲರಿಗೂ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹ್ಯಾಪಿ ರಿಪಬ್ಲಿಕ್ ಡೇ ಇವತ್ತು 26 ಜನವರಿ ರಿಪಬ್ಲಿಕ್ ಡೇ ಸೋ ಎಲ್ಲರಿಗೂ ವಿಶ್ ಮಾಡ್ತೀನಿ ಆಮೇಲೆ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಮ್ಮ ದೇಶದ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ದಿನ ಬಟ್ ಜಸ್ಟ್ ಒಂದೇನೋ ಖಾಲಿ ಖಾಲಿ ಅನ್ಸಕತ್ತೈತಿ ಯಾಕಂದ್ರೆ ಸ್ಕೂಲ್ ಇದ್ದಾಗ ಏನಾಗ್ತತಿ ಅಂದ್ರೆ ರಿಪಬ್ಲಿಕ್ ಡೇ ಆಗಿರ್ಬೋದು ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು ಆ ದಿನ ಏನಾದ್ರೆ ಸ್ಪೆಷಲ್ ಸ್ಪೆಷಲ್ ಸ್ಕೂಲ್ ಒಳಗೆ ಏನಾದ್ರೆ ಪ್ರೋಗ್ರಾಮ್ ಇರ್ತಾವೆ ಲಾಸ್ಟ್ ಟೈಮ್ ನಾವು ಸಾನುಗ ಕಿತ್ತೂರಾಣಿ ಚೆನ್ನಮ್ಮ ಅದು ಮಾಡಿದ್ವಿ ಸೊ ಆ ದಿನ ಒಂದು ಸ್ಪೆಷಲ್ ಫೀಲಿಂಗ್ ಇರ್ತೈತಿ ಸೊ ಈ ಸರ್ತಿ ಕೋವಿಡ್ ಸಂಬಂಧ ಆ ರೀತಿ ಏನೂ ಇಲ್ಲ ಹಿಂಗಾಗಿ ಈ ಸರ್ತಿ ಅದನ್ನ ಒಂದು ಸ್ವಲ್ಪ ಮಿಸ್ ಮಾಡ್ಕೊಂಡಂಗೆ ಅನ್ಸಕತ್ತೈತಿ ಹೌದಲ್ಲ ರೀ ಅದ್ರೊಳಗ ಇವತ್ತ ನಮ್ ಸಾನೂನು ಮನ್ಯಾಗಿಲ್ಲ ಎಲ್ಲಿ ಹೋಗ್ಯಾಳು ಅಂದ್ರೆ ನಮ್ಮೊಬ್ರು ರಿಲೇಟಿವ್ಸ್ ಮನೆಗೆ ಹೋಗ್ಯಾಳು ಮಮ್ಮಿ ಅಪ್ಪಾಜಿ ಹೋಗ್ಯಾರು ಹಿಂಗಾಗಿ ಕರ್ಕೊಂಡು ಹೋಗ್ಯಾರು ಸ್ವಲ್ಪ ಹಂಗ ಸುಮ್ ಭೇಟಾಗ್ ಬರ್ಬೇಕು ಅಂತ ಸೊ ಹಿಂಗಾಗಿ ತೀರಾ ಖಾಲಿ ಖಾಲಿ ಅನ್ಸತೈತಿ ಸಾನು ಇದ್ದ ಫುಲ್ ಬ್ಯುಸಿ ಡೇ ಅನಿಸ್ತತಿಲ್ಲ ಒಟ್ಟೆ ಟೈಮ ಸಿಗಂಗಿಲ್ಲ ಹಿಂಗ ಅನಿಸ್ತತಿ ಬಟ್ ಇವತ್ತು ಫುಲ್ ಟೈಮ್ ಐತಿ ಬಹಳ ಟೈಮ್ ಐತಿ ಹಿಂಗ ಅನ್ಸಕತೈತಿ ಯಾಕಂದ್ರೆ ಆಕಿ ಇಲ್ಲ ಸೊ ಜನರಲಿ ಮಕ್ಳು ಮನೆಯಾಗಿದ್ದಾಗ ಮಕ್ಳು ನಮಗೆ ಏನಾರ ಕಿರಿಕಿರಿ ಮಾಡಿದಾಗ ಸುಮ್ ಕುಂದ್ರು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಈ ರೀತಿ ನಾವು ಅವ್ರಿಗೆ ಹೇಳ್ತಿರ್ತೀವಿ ಬಟ್ ಅವ್ರು ಇಲ್ದಾಗ ಒಂದ್ ಸ್ವಲ್ಪನು ಚಲೋ ಅನ್ಸಂಗಿಲ್ಲ ಸ್ವಲ್ಪನು ಒಂದ್ ಸ್ವಲ್ಪನು ಜೀವ ಗಮಸಂಗಿಲ್ಲ ಮಿಸ್ ಮಾಡ್ಕೋತೀವಿ ಅದ್ರಾಗ ನಮ್ ಸಾನೂನ್ ದಣಿಗೆ ಬಹಳ ಅಂದ್ರೆ ಬಹಳ ಇರ್ತೈತಿ ನಾವಲ್ದ ನಮ್ ನೇಬರ್ನು ಮಿಸ್ ಮಾಡ್ಕೋತಾರು ಅಕ್ಕಿರ್ಲಿಲ್ಲ ಅದ್ರ ಸೊ ಓಕೆ ಎಲ್ಲಾರ್ಗು ಆಲ್ ಡೇ ಎಂಟರ್ಟೈನ್ ಮಾಡ್ತಿರ್ತಾಳು ಸೊ ಮೇ ಬಿ ನಿಮ್ ಜೊತೆನು ನಿಮ್ ಮೇ ಬಿ ಅಲ್ಲ ಎಲ್ಲಾರ ಜೊತೆನು ಹಿಂಗ ಆಗ್ತೈತೆ ಆಕ್ಚುಲಿ ಸೊ ನಿಮ್ಗೂ ಹಿಂಗ ಆಗ್ತಿತ್ತ ಅಂದ್ರೆ ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ ನೋಡ್ರಿ ಇಲ್ಲಿ ಎರಡ್ ಪಾರ್ಸಲ್ ಬಂದಾವು ಈಗ ಜಸ್ಟ್ ನಾನು ಓಪನ್ ಮಾಡ್ಬೇಕು ನಮ್ ತಮ್ಮನ್ ಮ್ಯಾರೇಜ್ ಫಿಕ್ಸ್ ಆಗೈತಿ ಅನ್ನೋದು ನಿಮ್ಗೆ ಎಲ್ಲಾರ್ಗಿ ಆಲ್ಮೋಸ್ಟ್ ಗೊತ್ತೈತಿ ರೆಗ್ಯುಲರ್ ಬ್ಲಾಗ್ಸ್ ನೀವು ನೋಡ್ತಿದ್ರ ಯಾರಿಗ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ ನಮ್ ತಮ್ಮನ್ ಮ್ಯಾರೇಜ್ ಫಿಕ್ಸ್ ಆಗೈತಿ ಸೊ ಮದಿವಿ ಮನ್ಯಾಗ ಏನಾದ್ರು ಫಂಕ್ಷನ್ ಅಂದ ಮೇಲೆ ನಮ್ಮ ಹೆಣ್ಮಕ್ಳು ಶಾಪಿಂಗ್ ಅಂತೂ ಮುಗ್ಯಂಗೆ ಇಲ್ಲ ನಾವು ಎರಡ್ ಮೂರ್ ತಿಂಗಳ ಅಗಾವನ ಸ್ಟಾರ್ಟ್ ಮಾಡ್ತೀವಿ ಏನ್ ತಗೋಲಿ ಏನ್ ಬೀಡ್ಲಿ ಅಂತ ಪ್ಲಾನಿಂಗ್ ಮಾಡಕ ಅದ್ರೊಳಗ ಕಾಸ ತಮ್ಮ ಅಂದ್ರೆ ನಾದ್ರೂ ಫುಲ್ ಅಂದ್ರೆ ಫುಲ್ ಎಕ್ಸೈಟೆಡ್ ಅದೀನಿ ಎಲ್ಲ ಬಹಳಷ್ಟು ವಿಚಾರ ನನ್ನ ತಲೆಗ್ ನಡ್ದಾವು ಏನ್ ಮಾಡ್ಲಿ ಏನ್ ಬಿಡ್ಲಿ ಹೆಂಗ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಆಬ್ವಿಯಸ್ಲಿ ಅದನ್ನ ನಾನು ಎಲ್ಲ ಕಮಿಂಗ್ ಬ್ಲಾಗ್ಸ್ ಒಳಗ ನಿಮ್ ಜೊತೆ ಶೇರ್ ಮಾಡಕ್ಕೆ ಇದೀನಿ ಬಹಳ ಜನ ಕಮೆಂಟ್ ಬಾಕ್ಸ್ ಒಳಗ ಎಂಗೇಜ್ಮೆಂಟ್ ಬ್ಲಾಗ್ಸ್ ಆಗಿರ್ಬೋದು ಎಂಗೇಜ್ಮೆಂಟ್ ಫೋಟೋಸ್ ಆಗಿರ್ಬೋದು ಯಾವಾಗ ಶೇರ್ ಮಾಡ್ತೀರಿ ಅಂತಾನು ಕೇಳಾತೀರಿ ಸೊ ಅದಕ್ಕಾಗಿ ಸ್ವಲ್ಪ ನೀವು ವೇಟ್ ಮಾಡ್ಬೇಕು ಬಿಕಾಸ್ ನಾನು ಒಂದ ಸರ್ತಿ ಒಂದ್ ಸೀರೀಸ್ ಒಳಗನ ಎಲ್ಲಾನು ಶೇರ್ ಮಾಡ್ತೀನಿ ಸೊ ಅದಕ್ಕಾಗಿ ನಾನು ವೇಟ್ ಮಾಡತ್ತೀನಿ ಸ್ವಲ್ಪ ನೀವು ನನಗಾಗಿನೂ ಪೇಷನ್ಸ್ ಇಟ್ಕೊಂಡು ವೇಟ್ ಮಾಡ್ಬೇಕು ಖಂಡಿತ ನಾನು ಶೇರ್ ಮಾಡ್ತೀನಿ ಸೊ ಇದು ಏನಪ್ಪಾ ತರ್ಸೀನಿ ಅಂದ್ರ ಸೀರೆ ತರ್ಸಿನಿ ಬಿಕಾಸ್ ನಮ್ ಸೈಡ್ ದೇವರಕ್ಕಿ ಕಾಳ ಅಂತ ಇರ್ತೈತಿ ಅವಾಗ ನಾವು ಎಲ್ಲರೂ ವೈಟ್ ಕಾಸ್ಟ್ಯೂಮ್ ಹಾಕೋತೀವಿ ಅಂದ್ರೆ ವೈಟ್ ಕಲರ್ ಕ್ರೀಮ್ ಕಲರ್ ಕಾಂಬಿನೇಷನ್ ಒಳಗ್ ಸೀರೆ ಹಾಕೋತೀವಿ ಸೊ ಅದಕ್ಕ ಒಂದು ಸೀರೆ ತರ್ಸಿನಿ ನನಗ್ ಬಹಳ ಚಲೋ ಅನಿಸ್ತು ಸಿಲ್ಕ್ ಸೀರೆ ಐತಿ ಅದ್ರ ಜೊತೆ ಸೀರೆ ಅಂದ ಮೇಲೆ ಹಂಗ ಬರೀ ಪ್ಲೇನ್ ಸೀರೆ ಅಂತ ಉಟ್ಕೊಳಂಗಿಲ್ಲ ಜ್ಯುವೆಲರಿ ಬೇಕು ಏನಾರು ಎಕ್ಸೆಸರೀಸ್ ಅದು ಬೇಕು ಸೊ ಅದಕ್ಕಾಗಿ ಜ್ಯುವೆಲರಿನೂ ತರ್ಸಿನಿ ಸೊ ನಿಮ್ಗೂ ಓಪನ್ ಮಾಡಿ ತೋರಿಸ್ತೀನಿ ನಿನ್ನೆ ಓಪನ್ ಮಾಡಕ್ಕಿದ್ನಿ ಬಟ್ ಉಳಿತು ಹಿಂಗಾಗಿ ಈಗ ಓಪನ್ ಮಾಡತ್ತೀನಿ ನಿಮ್ ಜೊತೆನೂ ಶೇರ್ ಮಾಡ್ತೀನಿ ಶುರು ಆತ ನಿಂದ ಶಾಪಿಂಗ್ ಮದ್ವಿ ಇನ್ನ ಮೂರ್ನಾಕ್ ತಿಂಗಳೈತಿ ದೂರ ಮೂರ್ನಾಕ್ ತಿಂಗಳ ಬರ್ತಲ್ಲ ನಮ್ಮ ಎಲ್ಲ ಬಹಳ ಮೊದ್ಲ ಮಾಡ್ಬೇಕಾಗ್ತದ್ರಿ ವಾ ಮಸ್ತೈತ್ ನೋಡ್ರಿ ನಂಗ ಹೆಂಗ್ ಬೇಕ್ ಹಂಗ ಐತೆ ವೈಟ್ ಅಕ್ಕ ದೇವ್ರ ಅಕ್ಕಿ ಕಾಳಗ ಇದೇ ರೀತಿ ಕಾಸ್ಟ್ಯೂಮ್ ಹಾಕೋತೀವಲ್ಲ ಸೊ ಈ ರೀತಿನ ಸೀರೆ ನಾನು ಹುಡ್ಕ್ಯಾಡಕತ್ತಿದ್ನಿ ಕಾಸ ಸಿಲ್ಕ್ ಸೀರೆ ಐತೆ ಇದ್ರೊಳಗೆ ಆಕ್ಚುಲಿ ಕಲರ್ಸು ಅದಾವ ಬಹಳಷ್ಟ ಬಟ್ ನಾನು ದೇವ್ರ ಅಕ್ಕಿ ಕಾಳಗ ತಗೊಳಕ್ ಇದೀನಲ್ಲ ಹಿಂಗಾಗಿ ಈ ಕಲರ್ ತಗೊಂಡಿನಿ ಸೊ ನಿಮ್ಗೂ ಹೇಳ್ತೀನಿ ನಾನು ಮದ್ವಿ ಪರ್ಪಸ್ ಆಗೇನ ತಗೊಂಡಿನಿ ಹಿಂಗಾಗಿ ಈ ಸೀರೆ ತಗೊಂಡಿನಿ ಈ ಕಲರ್ ಚೂಸ್ ಮಾಡಿನಿ ಇದ್ರೊಳಗ ಬಹಳಷ್ಟು ಕಲರ್ಸ್ನು ಅವೈಲೇಬಲ್ ಅದಾವು ಬೇಕಾದ್ರೆ ನಾನು ಇಲ್ಲಿ ಸೈಡ್ ಅಥವಾ ನಿಮಗ್ ಕಲರ್ಸ್ನು ಎಲ್ಲ ಫೋಟೋಸ್ ಹಾಕಿರ್ತೀನಿ ನಿಮ್ಗೆ ಯಾವ್ದಾದ್ರು ಬೇಕಾದ್ರೆ ನೀವು ಆರ್ಡರ್ ಮಾಡ್ಬೋದು ನಾನು ಇದನ್ನ ತಗೊಂಡಿದ್ದು ಸುಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಇದು ಸಿಲ್ಕ್ ಸೀರೆ ಐತಿ ಉಟ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬರ್ತೈತಿ ಅಂತ ಫುಲ್ ಅಂದ್ರೆ ಫುಲ್ ಸಾಫ್ಟ್ ಐತಿ ಅಂದ್ರೆ ಆಕ್ಚುಲಿ ಸೀರೆ ಕೈಯಾಗಿರ್ದೀನಿ ಅಂತ ಅನ್ಸವಾತು ಅಷ್ಟು ಸಾಫ್ಟ್ ಐತಿ ಮತ್ತೆ ಕಲರ್ನು ಫುಲ್ ಫ್ರೆಶ್ ಐತಿ ಪಿಂಕ್ ಕಲರ್ ಕಾಂಬಿನೇಷನ್ ಐತಿ ನಾನು ಎಲ್ಲಾ ಡೀಟೇಲ್ಸ್ ಇರೋದು ಫೇಸ್ಬುಕ್ ಪೇಜ್ ಐತಿ ಇನ್ಸ್ಟಾಗ್ರಾಮ್ ಐತಿ ವಾಟ್ಸ್ಆಪ್ ಗ್ರೂಪ್ ಐತಿ ಅಡ್ರೆಸ್ ಮೊಬೈಲ್ ನಂಬರ್ ಎಲ್ಲಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಬಿಕಾಸ್ ಬಹಳ ಜನ ನೀವು ಕೇಳ್ತಿರ್ತೀರಿ
ಎಲ್ಲಿಂದ ತಗೊಂಡ್ರಿ ಹೇಳ್ರಿ ಅಂತ. ಸೊ ಅವರು ಡೀಟೇಲ್ಸ್ ಎಲ್ಲ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಅವ್ರದ್ದ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐತಿ. ಸೊ ಸೀರೆ ಬೇಕಾದ್ರೆ ನಿಮಗೆ ಕಸ್ಟಮೈಸ್ನು ಮಾಡಿಕೊಡ್ತಾರೋ. ಪ್ಲಸ್ ಯಾರಾದರೂ ರೀಸೆಲಿಂಗ್ ಬಿಸ್ನೆಸ್ ಒಳಗಿದ್ರಿ ಅಥವಾ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅನ್ಕೋತ ಇದ್ರೆ ಅಂದರೆ ಅವ್ರು ರೀಸೆಲಿಂಗ್ನು ಕೊಡ್ತಾರೋ. ಸೊ ನೀವು ಖಂಡಿತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವೇನೇ ನಿನ್ನ ಜ್ಯುವೆಲರಿ ಬಿಂದಿ ಹಾಕೊಂಡು ಮತ್ತೆಲ್ಲ ತೋರಿಸ್ತೀನಿ ಒಂದ್ಸತ ಎಲ್ಲ ಟ್ರಯಲ್ ಮಾಡಿಕಿದ್ಯಾನ. ಇದು ಕಮರ್ ಪಟ್ಟ. ನಾಳೆ ನಮ್ಮ ತಮ್ಮ ಮದುವೆ ಮಾಡ್ಕೊಂಡ್ರು ನಡೀತೈತಿ ಎಲ್ಲ ರೆಡಿ ಐತಿ. ಕಮರ್ ಪಟ್ಟ ಅಂತೂ ಆಯ್ತು. ನೀವು ಇದನ್ನ ಹೆಂಗ್ನು ಯೂಸ್ ಮಾಡ್ಬೋದು ಆಕ್ಚುಲಿ. ಕಮರ್ ಪಟ್ಟ ಅಂತ ಯೂಸ್ ಮಾಡ್ಬೋದು. ಆಮೇಲೆ ನಿಮಗೆ ಬೇಕಾದ್ರೆ ಈ ರೀತಿ ಒಂದು ನೆಕ್ಲೆಸ್ ಅಂತೂ ಯೂಸ್ ಮಾಡ್ಬೋದು. ಸೊ ನಾನು ಜನರಲಿ ನನ್ನ ಟ್ರಿಕ್ ಹೇಳೋದಾದ್ರೆ ನಾನು ಕಮರ್ ಪಟ್ಟ ಮತ್ತು ನೆಕ್ಲೆಸ್ ಒಂದು ಸ್ವಲ್ಪ DIY ಯೂಸ್ ಮಾಡ್ತೀನಿ ನಮಗೆ ಹೆಂಗೆ ಬೇಕು ಹಂಗೆ. ಸೊ ಹಿಂಗೂ ಬರ್ತೈತಿ ಹಿಂಗೂ ಬರ್ತೈತಿ. ನಾನು ನಿಮಗೆ ಎಕ್ಸಾಕ್ಟ್ಲಿ ನಾ ಇಷ್ಟು ಎಕ್ಸೈಟೆಡ್ ಆಗಿಲ್ಲ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆಲ್ಲ. ಇವು ನಾನು ನಮ್ಮ ಮಮ್ಮಿಗೆ ತರಿಸ್ತೀನಿ. ನಮ್ಮ ಮಮ್ಮಿ ಭಾಳ ದಿನ ಆಯಿತು ಈ ರೀತಿ ಹುಡ್ಕ್ಯಾಡಕತ್ತಿದ್ರು ಕಿವಿಗ, ಅಂದ್ರೆ ಜುಮ್ಕಿಯದು ಹಾಕೊಂಡ ನೀವು ಈ ರೀತಿ ಹಾಕೋಬಹುದು. ಸೊ ಅವರಿಗೆ ಡೆಲಿಕೇಟ್ ಮತ್ತೆ ಸೋಬರ ಆದ್ರೆ ಬಹಳ ಅಟ್ರಾಕ್ಟಿವ್ ಕಾಣ್ಬೇಕು ಈ ರೀತಿ ಬೇಕಾಗಿತ್ತು. ಸೊ ಇದನ್ನ ನಾನು ನಮ್ಮ ಮಮ್ಮಿಗೆ ತರ್ಸೀನಿ. ಇದನ್ನೆಲ್ಲ ನಾನು ಎಲ್ಲಿಂದ ತರ್ಸೀನಿ ಅದನ್ನು ಕ್ವಶನ್ ನೀವೆಲ್ಲರೂ ಕೇಳ್ತೀರಿ. ಸೊ ಬಾಸೆಲ್ಲ ನಾನು ನಿಮಗೆ ಹೇಳಿನಿ, ಜುವೆಲ್ಸ್ ಆಫ್ ಕರ್ನಾಟಕ ಅವರು ಜ್ಯುವೆಲ್ಲರಿನೂ ನಾನು ಇದಕ್ಕಿಂತ ಮುಂಚೆನೂ ವ್ಲಾಗ್ ಒಳಗೆ ಬಾಸೆಲ್ಲ ಶೇರ್ ಮಾಡೀನಿ. ಸೊ ಏನಾಗ್ತೈತಿ ಅಂದ್ರೆ ನಾವು ಒಮ್ಮೆ ಯಾರಾದ್ರ ಕಡೆ ಏನಾರ ಪರ್ಚೇಸ್ ಮಾಡೋಣ, ನಾವು ಅವ್ರದ್ದು ನಂಬರ್ ಏನೈತಲ್ಲ ಅದು ಆಬ್ವಿಯಸ್ಲಿ ಸೇವ್ ಮಾಡ್ಕೋತೀವಿ. ಸೊ ಜುವೆಲ್ಸ್ ಆಫ್ ಕರ್ನಾಟಕದ ನಂಬರ್ನು ನನ್ನ ಕಡೆ ಸೇವ್ ಐತಿ. ಸೊ ಅವ್ರು ಏನ್ ಮಾಡಿರ್ತಾರೋ ಅವ್ರ ಕಡೆ ಏನು ಕಲೆಕ್ಷನ್ ಇರ್ತೈತಲ್ಲ ಅದನ್ನ ಡೈಲಿ ಏನೇನು ಹೊಸ ಕಲೆಕ್ಷನ್ಸ್ ಬರ್ತಾವನ್ನ ವಾಟ್ಸಪ್ ಸ್ಟೇಟಸ್ ಇಟ್ಟಿರ್ತಾರು. ಸೊ ಇದನ್ನು ಎಲ್ಲರೂ ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ರು. ನೋಡಿದ ತಕ್ಷಣ ನನಗೆ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಹಿಂಗಾಗಿ ನಾನು ಆರ್ಡರ್ ಮಾಡಿದ್ಬಿಟ್ಟೆ, ಹೇಳ್ಬಿಟ್ಟೆ ಅವ್ರಿಗೆ ನನಗೆ ಬೇಕಿದೆಲ್ಲ ಅಂತ. ಸೊ ನೀವು ಆ ರೀತಿ ಅವ್ರದ್ದು ನಂಬರ್ ಸೇವ್ ಮಾಡ್ಕೊಂಡು ಇಟ್ಕೋಬಹುದು. ಅವ್ರ ದಿನ ದಿನ ಏನೇನು ಲಾಂಚಸ್ ಆಗಿರ್ಬೋದು, ಅವ್ರಂತಕ್ಕೆ ಏನೇನು ಕಲೆಕ್ಷನ್ಸ್ ಅದಾವ ಅವನ್ನೆಲ್ಲ ಸ್ಟೇಟಸ್ ಮುಖಾಂತರ ಬಿಡ್ತಿರ್ತಾರೆ. ಸೊ ಇಮಿಡಿಯೇಟ್ಲಿ ನಿಮಗೆ ಯಾವುದಾದ್ರು ಪೀಸ್ ಲೈಕ್ ಆತಂದ್ರೆ ನೀವು ಅವ್ರಿಗೆ ಆರ್ಡರ್ ಹಾಕ್ಬೋದು. ಪ್ಲಸ್ ಅವ್ರದ್ದೇನು ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಅವ್ರದ್ದೇನು ವಾಟ್ಸಪ್ ಗ್ರೂಪ್ ಐತಿ, ಅವ್ರದ್ದೆಲ್ಲ ಏನೇನು ಡೀಟೇಲ್ಸ್ ಐತಿ, ನಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಅವ್ರ ಕಡೆ ಎಲ್ಲ ಟೈಪ್ದು ಜ್ಯುವೆಲರೀಸ್ ಅವೈಲೇಬಲ್ ಅದಾವ. ಮ್ಯಾಟ್ ಫಿನಿಷಿಂಗ್ ಆಗಿರ್ಬೋದು, ಗೋಲ್ಡ್ ಫಿನಿಷಿಂಗ್ ಆಗಿರ್ಬೋದು, ಆಮೇಲೆ 1 gram ಗೋಲ್ಡ್ ನಾನು ಲಾಸ್ಟ್ ಟೈಮ್ 1 gram ಗೋಲ್ಡ್ನು ನಿಮಗೆ ತೋರಿಸ್ತೇನೆ. ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಚಲೋ ಬಂದವು. ನಂಗೆ ಇಲ್ಲಿ ತನಕ ಅವ್ರದ್ದು ಯಾವುದೂ ಜ್ಯುವೆಲರಿ ಖರಾಬ್ ಬಂತು ಅಥವಾ ಕಲರ್ ಹೋಯ್ತು, ಇದೇನು ಸರಿನ ಇಲ್ಲ ಆ ರೀತಿ ಏನೂ ಬಂದಿಲ್ಲ. ಇದು ಒಂದು ಇಂಪಾರ್ಟೆಂಟ್ ಆಸ್ ಅ ಒಂದು ಸಜೆಷನ್ ಅಂತ ಹೇಳ್ತೀನಿ. ಈ ರೀತಿ ಏನು ಆನ್ಲೈನ್ ನೀವು ಆರ್ಡರ್ ಮಾಡ್ತೀರಿ, ಈಗ ನೀವು ನೋಡ್ಬೋದು ನಾನು ಪ್ಯಾಕಿಂಗ್ ನಿಮ್ಮ ಮುಂದೆ ಒಡೆದ್ನಿ. ಸೊ ನೀವು ಈ ರೀತಿ ಪ್ಯಾಕಿಂಗ್ ಏನು ಓಪನ್ ಮಾಡ್ತಿರ್ತೀರಿ ಅವಾಗ ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡು ಇಟ್ಕೋರಿ. ಬಿಕಾಸ್ ಎಲ್ಲರ ಟ್ರಾನ್ಸ್ಪೋರ್ಟೇಷನ್ ಒಳಗೆ ಜ್ಯುವೆಲರಿಗ ಅಥವಾ ಸೀರೆಗ ಏನಾದರೂ ಡ್ಯಾಮೇಜ್ ಅದು ಆಗಿದ್ರೆ ನಿಮ್ಮಂತೆ ಒಂದು ಪ್ರೂಫ್ ಉಳಿತೈತಿ, ಮತ್ತು ಅವ್ರಿಗೆ ನಾವು ಚಲೋ ಪ್ರಾಡಕ್ಟ್ ಕಳಿಸ್ತೀವಿ ಅಂತ ಅವ್ರಿಗೆ ಒಂದು ಇದನ್ನ ಇರ್ತೈತಿ. ಸೊ ಅದು ಒಂದು ನೀವು ಫಾಲೋ ಮಾಡ್ರಿ, ಕಂಪಲ್ಸರಿ ವಿಡಿಯೋ ಮಾಡ್ಕೊಂಡು ಇಟ್ಕೋರಿ. ಅಂದ್ರೆ ನಮಗೆ ತೋರ್ಸಕ್ ಆಗ್ತೈತಿ ಕಿ ಡ್ಯಾಮೇಜ್ ಆಗೈತಿ ಅಂತ. ಸೊ ಇನ್ನು ಪಟಾಪಟ ತೋರಿಸ್ತೀನಿ, ಎಲ್ಲ ಹಾಕೊಂಡನ ತೋರಿಸ್ತೀನಿ ನಿಮಗೆ. ಈ ರೀತಿ ಒಂದು ಸೆಟ್ ಐತಿ. ಹಂಗತ್ತಿಯಪ್ಪಿ ಮತ್ತೆ ಇನ್ನ ನಂಗೆ ಅದಿಲ್ಲ ಇದಿಲ್ಲ, ಇನ್ನ ಅದ್ ತಗೋಬೇಕು ಇದು ತಗೋಬೇಕು ಅಂತ ಮತ್ತೆ ಚಾಲೂ ಮಾಡ್ತೀನಿ. ಬಿಕಾಸ್ ನಾನು ಕಲೆಕ್ಷನ್ಸ್ ಮಾಡ್ಕೋತಿರ್ತೀನಿ, ನನಗೆ ಯಾವ್ಯಾವ ಚಲೋ ಚಲೋ ಅನಿಸ್ತಾವಲ್ಲ ಪೀಸ್ ಸೀರೆ ಜ್ಯುವೆಲರಿ ಯಾವ್ಯಾವ ಏನೇನು ಚಲೋ ಚಲೋ ಅನಿಸ್ತಾವಲ್ಲ ನಾನು ಎಲ್ಲಾನು ಕಲೆಕ್ಷನ್ ಮಾಡ್ಕೋತಿರ್ತೀನಿ. ಬಿಕಾಸ್ ನಮಗೆ ಹೆಣ್ಮಕ್ಳಿಗೆ ಯಾವಾಗ ಏನು ಬೇಕಾಗ್ತದೆ ಹೇಳಕ್ ಬರಂಗಿಲ್ಲ. ಹೌದು. ಸೊ ಒಂದ್ಸರ್ತಿ ನಾನು ಎಲ್ಲ ಟ್ರಯಲ್ ಮಾಡಕ್ಕಿದ್ದೀನಿ, ಅದನ್ನ ನಿಮಗೂ ತೋರಿಸ್ತೇನೆ. ಯಪ್ಪ ಇಷ್ಟಂಗ್ ಲಗು ರೆಡಿ ಆದೆ. ಯೆಸ್, ಬಿಕಾಸ್ ಆಲ್ ಕ್ರೆಡಿಟ್ ಗೋಸ್ ಟು ಸುಲಕ್ಷ್ಮಿ ಸಿಲ್ಕ್ಸ್. ಇದ ಸಿಲ್ಕ್ ಸೀರೆ ಐತಿ.
ಮತ್ ಇಷ್ಟ ಈಸಿಲಿ ಉಟ್ಕೊಂಡೆಲ್ಲ ಒಂದ್ 2 ನಿಮಿಷ ಒಳಗಂದ್ರ ಸೀರೆ ಉಟ್ಕೊಂಡಿ, ಬಿಕಾಸ್ ಇದು ಇಷ್ಟ ಸಾಫ್ಟ್ ಅಂದ್ರೆ ಸಾಫ್ಟ್ ಆಯ್ತಲ್ಲ, ಮತ್ ಪಟಪಟ ಪಟಪಟ ನೀರ್ಗೆ ಸರಗು ಎಲ್ಲ ಹ್ಯಾಂಗ್ ಬೇಕಂತ ಪಟಪಟ ಪಟಪಟ ಫೋಲ್ಡ್ ಆಯ್ತು. ಮತ್ ಮದ್ವಿ ಒಳಗ ಅಥವಾ ಮನ್ಯಾಗ ಏನ್ ಫಂಕ್ಷನ್ ಇರ್ಲಿ ಎಲ್ಲಾರ್ಕಿಂತ ರೆಡಿ ಆಗೋದ್ರೊಳಗ ದೊಡ್ಡ ಡಿಫಿಕಲ್ಟ್ ಟಾಸ್ಕ್ ಅಂದ್ರೆ ಸೀರೆನ ಉಟ್ಕೊಳ್ದು. ಬಿಕಾಸ್ ಅವ್ ಫಸ್ಟ್ ಟೈಮ್ ಉಟ್ಕೊಳಕತ್ವದಂತ್ರು ಜಲ್ದಿ ಅದ್ರ ನೆರಗು ಬರಂಗಿಲ್ಲ, ಅದ್ರ ಸೆರಗು ಬರಂಗಿಲ್ಲ. ಸೊ ಇದು ಮಾತ್ರ ನಂಗೆ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. 2 ನಿಮಿಷ ಒಳಗೆ ರೆಡಿ ಆದ್ವಿ. ಸೊ ಮದುವೆಗೂ ನಾವು ಪಟಪಟ ರೆಡಿ ಆಗ್ತೀನಿ. ಸೊ ಉಟ್ಕೊಂಡ್ಮೇಲೆ ನೋಡ್ರಿ ಯಾವ ರೀತಿ ಕಾಣಿಸ್ತೈತಿ ಅಂತ ನಿಮಗೂ ಗೊತ್ತಾಗ್ಲಿ ಅಂತ ಉಟ್ಕೊಂಡನ್ನ ತೋರ್ಸಾಗತ್ತೀನಿ. ನನಗಂತೂ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಫುಲ್ ಸಾಫ್ಟ್ ಐತಿ, ಸಿಲ್ಕ್ ಆಬ್ವಿಯಸ್ಲಿ ಶೈನ್ ಆಗುದನ. ಮತ್ತೆ ನಮ್ ಕಡೆ ಸಿಲ್ಕ್ಗಂತೂ ಭಾಳ ಅಂದ್ರೆ ಭಾಳ ಇಂಪಾರ್ಟೆನ್ಸ್ ಇರ್ತೈತಿ. ಮದ್ವೆಗ್ ಆಗಿರ್ಬೋದು, ದೊಡ್ಡ ದೊಡ್ಡ ಫಂಕ್ಷನ್ಸ್ ಒಳಗೆ ಆಗಿರ್ಬೋದು, ಮ್ಯಾಂಡೇಟರಿ ಅಂತ ಹೇಳ್ಬೋದು, ಸಿಲ್ಕ್ ಸೀರೆ ಬೇಕೇ ಬೇಕು. ಸೊ ಖಂಡಿತ ನಿಮ್ಗೂ ಏನಾದ್ರೂ ಲೈಕ್ ಆಯ್ತು, ಇದ್ರೊಳಗೆ ಬಹಳಷ್ಟು ಕಲರ್ಸ್ ಅದಾವು, ನೀವು ಸುಲಕ್ಷ್ಮಿ ಸಿಲ್ಕ್ಸ್ ತವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಬೋದು. ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ. ಪ್ಲಸ್ ನಾನು ಈಗ ನಿಮ್ಗೆ ಅದ್ರದ ಇದನ್ನು ತೋರಿಸ್ತೀನಿ. ಆಕ್ಚುಲಿ ನಾನು ನೀಟಾಗಿ ಎಲ್ಲ ಕಾಣಬೇಕು ಅಂತ ಸ್ವಲ್ಪ ಪಿನಪ್ ಮಾಡಿದ್ದೆ, ಬಟ್ ಅದರ ಸರಗದು ಎಲ್ಲ ತೋರಿಸ್ತೀನಿ. ಈ ರೀತಿ ಅದರದ ಸರಗ ಬರ್ತೈತಿ. ನಾನು ಇನ್ನು ನಿಮ್ ಮುಂದೆ ಓಪನ್ ಮಾಡೀನಿ. ಸೊ ಬ್ಲೌಸ್ ಹೊಲ್ಸಿಲ್ಲ, ಬ್ಲೌಸ್ ಪೀಸ್ ಇಲ್ಲೇ ಐತಿ. ನಾನು ಸ್ವಲ್ಪ ಜುಗಾಡ್ ಮಾಡಿ ಅಲ್ಲಿದಲ್ಲೇ ಅಟ್ಯಾಚ್ ಮಾಡಿ ಸೀರೆ ಉಟ್ಕೊಂಡಿನಿ. ಈ ರೀತಿ ಪ್ಲೈನ್ ಬ್ಲೌಸ್ ಬರ್ತೈತಿ. ಸೊ ನಾನು ಅವೈಲೇಬಲ್ ಇರಲಿಲ್ಲ, ಹಿಂಗಾಗಿ ಮನ್ಯಾಗಿಂದ ಒಂದ್ ಅಂಕ ಹಾಕೊಂಡಿನಿ. ಇದನ್ನ ಇನ್ ಹೊಲಿಸ್ಬೇಕು, ಹೊಲ್ಸಿದ್ಮೇಲೆ ಅಂತ ಫುಲ್ ಮಸ್ತ್ ಕಾಣಿಸ್ತೈತಿ. ಆಮೇಲೆ ಶರಗ್ ಮೇಲೆ ಈ ರೀತಿ ಗೋಲ್ಡನ್ ಕಲರ್ದು ಲೈನಿಂಗ್ ಲೈನಿಂಗ್ಸ್ ಬರ್ತಾವು. ಜ್ಯುವೆಲರಿ ಅಂತ ಆಲ್ರೆಡಿ ಹೇಳಿನಿ, ಜ್ಯುವೆಲ್ಸ್ ಆಫ್ ಕರ್ನಾಟಕ ಎವರ್ ಗ್ರೀನ್ ನಾನು ಹಾಕೊಂಡಿನಿ. ಎಲ್ಲ ಆಕ್ಚುಲಿ ಹಾಕೊಂಡಿಲ್ಲ, ಬಹಳಷ್ಟು ಅದಾವು. ಸೊ ಈಗ ಏನೇನ್ ಮ್ಯಾಚ್ ಆಗ್ತೈತಿ ಅದನ್ನಷ್ಟ ಹಾಕೊಂಡಿನಿ. ಒಂದ್ಸರ್ತಿ ಏನೇನ್ ತರ್ಸಿನಿ, ಬಾಜು ಬಂದ್ ಕಿವ್ಯಾನು ಬಿಂದಿ, ಆಮೇಲೆ ಇದ್ರೊಳಗ್ನು ಇನ್ನು ಮುತ್ತಿನ ಪೀಸ್ನು ಐತಿ, ಇದು ನೆಕ್ ಪೀಸ್ ಐತಿ. ಎಷ್ಟು ಮಸ್ತ್ ಕಾಣಾಗತ್ತೈತಿ ನೋಡ್ಬೋದು, ಗ್ರ್ಯಾಂಡ್ ಕಾಣಾಗತ್ತೈತಿ ಜುಮ್ಕಿ. ಸೊ ಎಲ್ಲಾನು ನಾನು ನಿಮಗ್ ತೋರಿಸ್ತೀನಿ, ಅಲ್ಲಿನು ನೀವು ಖಂಡಿತ ಆರ್ಡರ್ ಮಾಡ್ಬೋದು. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ ಹಾಕಿರ್ತೀನಿ. ಸೊ ಟ್ರಯಲ್ ಮಾಡಿ ನೋಡಿದ್ನಿ, ಮಸ್ತ್ ಅಂದ್ರೆ ಮಸ್ತ್ ಸೆಟ್ ಆಗೈತಿ. ಸೀರೆನೂ ಜ್ಯುವೆಲರಿನೂ ಎರಡೂ ಭಾಳ ಮಸ್ತ್ ಸೆಟ್ ಆಗ್ಯಾವು. ಸೊ ಬಿಗ್ ಥಮ್ಸ್ ಅಪ್ ಟು ಸುಲಕ್ಷ್ಮಿ ಸಿಲ್ಕ್ಸ್ ಮತ್ತು ಜ್ಯುವೆಲ್ಸ್ ಆಫ್ ಕರ್ನಾಟಕ. ಇವತ್ತಿನ ವ್ಲಾಗ್ ಜಾಸ್ತಿಯಾಗಿ ನಾನು ಈ ಹಾಲ್ ಯೂಸ್ ಮಾಡಾಗತ್ತೀನಿ, ಬಿಕಾಸ್ ಇವತ್ತು ಒಂದೇ ದಿನ ನನಗೆ ಈ ಹಾಲ್ ಸಿಕ್ಕೈತಿ. ಅದರ್ವೈಸ್ ಇದು ಫುಲ್ ಏರಿಯಾ ಎಲ್ಲ ನಮ್ಮ ಸಾನೂಂದ ಐತಿ. ಇವ್ರು ಅಂತಿರ್ತಾರೆ ನನಗೆ ವ್ಲಾಗ್ ಮಾಡೋ ಮುಂದೆ, ಬರೇ ಬರೇ ಒಂದ ಪ್ಲೇಸಿಗೆ ನಿತ್ತಾಕ್ ಮಾತಾಡ್ತಿ, ಎಲ್ಲ ಕಡೆ ಅಡ್ಡಾಡುದ್ ಬಾ, ಎಲ್ಲ ಒಂದ್ ಸ್ವಲ್ಪ ನಿತ್ ಮಾಡುದ್ ಬಾ ಅಂತ. ಬಟ್ ಇವ್ರಿಗೆ ಗೊತ್ತಿಲ್ಲ ಇದು ಏನ್ ಏರಿಯಾ ಐತಲ್ಲ, ಈ ರಾಜ್ಯ ಏನೈತಲ್ಲ, ಇದು ಸಾನೂನ್ ರಾಜ್ಯ ಐತಿ ನೋಡ್ರಿ. ಈಗ ಆಲ್ರೆಡಿ ಇವತ್ತೊಂದ ದಿನ ಕ್ಲೀನ್ ಐತಿ. ಮತ್ ನೋಡ್ರಕಿದ ಅಲ್ಲಿ ಚಿನ್ನು, ಇಲ್ಲಿ ಅಕ್ಕಿ ಜಾರ್ಗುಂಡಿ, ಅಲ್ಲಿ ಕಾರ್ನರ್ ಸೈಕಲ್. ಸೊ ಇದು ಅವರ್ ಇಲ್ಲ ಅನ್ನೋ ಒಂದ್ ಪ್ಲೇಸಿಗೆ ನಿಂತಾವು, ಅದರ್ವೈಸ್ ಫುಲ್ ಎಲ್ಲ ಇದೆಲ್ಲ ತುಂಬಿರ್ತತಿ. ಸೊ ಇವತ್ತೊಂದ್ ದಿನ ಸಾನುಕ್ ಥ್ಯಾಂಕ್ ಯು, ನನಗೆ ಹಾಲ್ ಯೂಸ್ ಮಾಡಕ್ ಕೊಟ್ಟಿದ್ದು. ಅಂದಂಗ ಇದು ಜಾರ್ಗುಂಡಿ ಬಗ್ಗೆ ಭಾಳ ಮಂದಿ ಕೇಳತ್ತಾರ ಎಲ್ ತುಂಬಿರತ್ತ. ಸೊ ಸ್ವಲ್ಪ ನಮ್ಗೆ ಫ್ಲಾಶ್ ಬ್ಯಾಕ್ ತೋರಿಸ್ಲ ಅವ್ರಿಗೆ, ನಮ್ದ ನಾವು ಸೋಲಾಪುರಕ್ಕೆ ಹೋಗಿದ್ದಾಗ ಏನೇನಾಯ್ತು, ಇದು ಜಾರ್ಗುಂಡಿ ಯಾರು ಕೊಟ್ರು ಅಂತಂದು. ಓ ಎಸ್, ನಾನು ನಿಮ್ಗೆ ಓಂ ಹರ್ಷು ಕೊಟ್ಟಿದ್ದು ಅಂತ ಹೇಳಿದ್ನಿ, ಬಟ್ ಅವ್ರ ಜೊತೆ ಹೋಗಿದ್ದ ಒಂದು 2 ನಿಮಿಷದ ಕೆಲವೊಂದು ಮೂಮೆಂಟ್ಸ್ ಅನ್ನ ನಾನು ಕ್ಯಾಪ್ಚರ್ ಮಾಡೀನಿ. ಸೊ ಅದನ್ನ ನೋಡ್ಕೊಂಬರ್ರಿ. ಲಾಸ್ಟ್ ಬ್ಲಾಗ್ ಒಳಗ ಓಂ ಮತ್ತೆ ಹರ್ಷು ನಮ್ಮ ಮನೆಗೆ ಬಂದಾರ ಅಂತ ಹೇಳಿದ್ನಿ, ಬಟ್ ಅವಾಗ ಭೇಟಿ ಮಾಡ್ಸಕ್ ಆಗ್ಲಿಲ್ಲ ಅಂತಾನು ಹೇಳಿದ್ನಿ. ಸೊ 2 ಡೇಸ್ ಬಿಟ್ಟು ನಾವು ಸೋಲಾಪುರ್ಗೆ ಬಂದಿವಿ, ಹಿಂಗಾಗಿ ಭೇಟಿ ಮಾಡ್ಸತ್ತೀನಿ. ಸೊ ಅದೇ ಶಾರ್ಟ್ ಗ್ಲಿಮ್ಸ್ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ದಿಸ್ ಇಸ್ ಹರ್ಷಲ್, ಮತ್ತೆ ನಮ್ಮ ಸಾನು ಫುಲ್ ಎಂಜಾಯ್ ಮಾಡತ್ತಾಳೆ ಇಲ್ಲಿ. ಹೇಳು ಹಲೋ ಹಲೋ ಹೇಳು. ಆಮೇಲೆ ದಿಸ್ ಇಸ್ ಓಂ, ಹಾಯ್ ಹಾಯ್. ಅಪ್ಕಮಿಂಗ್ ಸ್ಟ್ರೀಮರ್. ಹಾ, ಅಪ್ಕಮಿಂಗ್ ಸ್ಟ್ರೀಮರ್ ಲಗುನ ನಿಮಗ್ ನೋಡಕ್ ಸಿಗ್ತತಿ ಯೂಟ್ಯೂಬ್ ಒಳಗ. ನೋಡಿದ್ರಲ್ಲ ನಮ್ ಓಂ ಮತ್ತ್ ಹರ್ಷು, ನಿಮಗ್ ಹೆಂಗ್ ಅನ್ಸಿದ್ರು ಕಾಮೆಂಟ್ ಬಾಕ್ಸ್ ಒಳಗ್ ಖಂಡಿತ ಹೇಳ್ರಿ. ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಅದಾರು, ಭಾಳ ಸ್ವೀಟ್ ಅದಾರು. ಸೊ ನಿಮಗೆ ಹೆಂಗೆ ಅನಿಸಿದ್ರು ಹೇಳ್ರಿ. ಮುಂದಿನ ವ್ಲಾಗ್ ಒಳಗೆ ಜಾಸ್ತಿ ಅವ್ರಲ್ಲಿ ಹೋದ್ನಂದ್ರೆ ನಿಮ್ಮ ಜೊತೆ ಮೀಟ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ.
ಆಮೇಲೆ ರೀ ಲಾಸ್ಟ್ ವ್ಲಾಗ್ ನಿಮ್ದು ಬರ್ತ್ಡೇ ವ್ಲಾಗ್ ಹೋಗೈತಿ. ಬಹಳಷ್ಟು ಜನ ಎಲ್ಲರೂ ಅಂದ್ರೆ ಎಲ್ಲರೂ ನಿಮಗೆ ವಿಶ್ ಮಾಡ್ಯಾರ, ಕಮ್ಯುನಿಟಿ ಟ್ಯಾಬ್ ವಿಶ್ ಮಾಡ್ಯಾರು, ಕಮೆಂಟ್ಸ್ ಒಳಗೆ ವಿಶ್ ಮಾಡ್ಯಾರು, ಇನ್ಸ್ಟಾಗ್ರಾಮ್ ಮಾಡ್ಯಾರು. ಇನ್ಸ್ಟಾಗ್ರಾಮ್ ಅಂದ್ಮೇಲೆ ನನಗೆ ಬಂತು, ನನಗ ಮತ್ತೆ ಇವ್ರಿಗೆ ಇನ್ನಾದ್ರೂ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡಕತ್ತಿಲ್ಲ, ಆಗಿದ್ರೆ ಫಾಲೋ ಮಾಡ್ರಿ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ನಮ್ದು ಐಡಿ ಕೊಟ್ಟಿರ್ತೀನಿ. ಎಲ್ಲರದು ಕಮೆಂಟ್ಸ್ ಓದೀನಿ, ಎಲ್ಲ ಒನ್ ಬೈ ಒನ್, ಒಂದು ಕಮೆಂಟ್ಸ್ ಬಿಟ್ಟಿಲ್ಲ. ಕಮ್ಯುನಿಟಿ ಟ್ಯಾಬ್ ಅನ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅನ್ಬೋದು, ವಿಡಿಯೋ ಅನ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ನಿಮ್ದು ಆಶೀರ್ವಾದ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಲುವಾಗಿ ನಿಮ್ಮ ಅಣ್ಣ ಭಾಳ ಅಂದ್ರೆ ಭಾಳ ವರ್ಕ್ ಮಾಡ್ತಾರೆ, ಬರ್ತ್ಡೇ ವ್ಲಾಗ್ಗಳಿಗೆ ಹೇಳಿನಿ. ನಿಮಗೆ ಏನು ಹೊಸದ್ ಮತ್ತು ಕ್ರಿಯೇಟಿವಿಟಿ ಕೊಡ್ಬೋದು, ನಿಮಗೆ ಹೆಂಗೆ ಎಂಟರ್ಟೈನ್ ಮಾಡ್ಬೋದು, ಲೇಡೀಸ್ ಕ್ಲಬ್ ಇತ್ತಂದ್ರೆ ಹೆಂಗೆ ಕಲಿಸ್ಬೋದು ಅಂತ ಭಾಳಷ್ಟು ಹೊಸ ಹೊಸ ಐಡಿಯಾಸ್ ನನಗೆ ಕೊಡೋಕೆ ಭಾಳ ಹೆಲ್ಪ್ ಮಾಡ್ತಿರ್ತಾರೆ. ಸೊ ಥ್ಯಾಂಕ್ ಯು, ನಮ್ಮ ಚಾನಲ್ ವತಿಯಿಂದ ನಿಮಗೆ ನಾವು ಥ್ಯಾಂಕ್ ಯು ಹೇಳ್ತೀವಿ. ಚಲೋ ಊಟ ಮಾಡ್ತೀನಿ, ಆಮೇಲೆ ಮತ್ತೆ ಸಿಗ್ತೀನಿ. ಇವತ್ತು ಫುಲ್ ಏ ಆದ್ರೆ ಹಿಂಗ ನಿಮ್ಮ ಹೋಟೆಲ್ಗೆ ಬಂದಂಗ ಅನ್ಸೋದ ಚಾನು ಇಲ್ಲ. ಏನ್ ಮಾಡ್ಲಿ, ಏನ್ ಬಿಡ್ಲಿ ಅನ್ಸೋದು ಇಲ್ಲಾದ್ರೆ ಹಿಡಿದ ಸಾನು ಅದು ಮಾಡ್ಬೇಡ, ಸಾನು ಇದು ಮಾಡ್ಬೇಡ, ಸಾನು ಅಲ್ಲಿ ಹೋಗ್, ಸಾನು ಇಲ್ಲಿ ಹೋಗ್, ಸಾನು ಸಾನು ಅಂತ ಲಿಟ್ರಲಿ. ಚಲೋ ನಾವು ಈಗ ಫ್ಲವರ್ ಬೋಟ್ ತಗೊಳಕ್ ಬಂದಿದ್ವಿ. ಆಕ್ಚುಲಿ ಇಲ್ಲಿನ ದಿನ ಅಡ್ಡಾಡ್ಕೊತ ನೋಡ್ತಿದ್ವಿ ಮಸ್ತ್ ಮಸ್ತ್ ಫ್ಲವರ್ ಬೋಟ್ಸ್ ಇದ್ದು. ನಮಗೆ ವಿಡಿಯೋ ಶೂಟ್ ಮಾಡೋ ಮುಂದದು ಬೇಕಾಗ್ತಾವು, ಚಂದ ಅನಿಸ್ತೈತಿ ಅದ, ಪ್ಲಸ್ ಮನೆಯಾಗೂ ಬೇಕಾಗಿತ್ತು. ಬಟ್ ಈಗ ಎಲ್ಲಿ ಕಾಣಿಸಾಗತ್ತಿಲ್ಲ, ಐ ತಿಂಕ್ ಸೊ ನಮಗೆ ಬರಕ್ ಲೇಟ್ ಆಗೈತಿ, ಹೋಗಾರ ಕಾಣಿಸ್ತೈತಿ. ಆದ್ರೂ ನಾವು ಒಂದೊಂದು ಸ್ವಲ್ಪ ಮುಂದಕತೆ ಹೋಗಿ ನೋಡಿ ಬರತ್ತೀವಿ. ಅದಾವು ಅಲ್ಲೇನೋ ಕಾಣಿಸತ್ತಾವಲ್ಲ. ಆಕ್ಚುಲಿ ಕೆಲ್ಸಕ್ಕೆ ಹೋಗೋ ಮುಂದಾಗ ನಾವು ತಗೋಬೇಕು ತಗೋಬೇಕು ಅನ್ಕೋತ ಹೋಗಿರ್ತೀವಿ, ಬಟ್ ಆಗಂಗಿಲ್ಲ. ಇವತ್ತು ಸ್ಪೆಷಲ್ ತಗೋಕ್ ಬಂದೀವಿ, ಇಲ್ಲ ಬಂದಿಲ್ಲ. ಸೊ ಓಕೆ, ನಾಳೆ ಟ್ರೈ ಮಾಡೋಣ. ಚಲೋ.